ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಅಸಂಪ್ಷನ್ ಚರ್ಚ್ನಲ್ಲಿ ಈಸ್ಟರ್ ಹಬ್ಬದ ಪ್ರಯುಕ್ತ ರಾಜಾಜಿನಗರ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪುಟ್ಟಣ್ಣರವರು ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಸಂಯೋಜಕರಾದ ಸುದರ್ಶನ್ ರವರು ಕ್ರಿಶ್ಚಿಯನ್ ಸಮುದಾಯದವರಿಗೆ ಈಸ್ಟರ್ ಹಬ್ಬದ ಶುಭಾಶಯ ಕೋರಿದರು ಕೆಪಿಸಿಸಿ ಸಂಯೋಜಕರಾದ ಸುದರ್ಶನ್ ರವರು ಮಾತನಾಡಿ ಎಲ್ಲ ಧರ್ಮ ಮತ್ತು ಜಾತಿ ಸಮುದಾಯದವರನ್ನ ಒಟ್ಟಾಗಿ ಕೂಡಿ ಬಾಳಬೇಕು ಮತ್ತು ಎಲ್ಲ ಸಮಾಜದವರು ಆರ್ಥಿಕವಾಗಿ ಸಬಲರಾಗಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾನು ಓದಿದ್ದು ಇದೇ ಕ್ಷೇತ್ರದ ರಾಜಾಜಿನಗರ ಪೇರೆಂಟ್ ಸ್ಕೂಲ್ ಅಲ್ಲಿ ಅಸಂಪ್ಷನ್ ಸ್ಕೂಲ್ ನಮ್ಮ ಎಲ್ಲ 90% ಫ್ರೆಂಡ್ಸ್ ಅಸಂಪ್ಷನ್ ಸ್ಕೂಲ್ ಬಸವೇಶ್ವರ ಸ್ಕೂಲ್ ಈ ಸರೌಂಡಿಂಗ್ ಅಲ್ಲಿ ಇದ್ದಾವೆ ಎಲ್ಲ ಓದಿರೋದು ನಾವೆಲ್ಲ ನಾನು ಶಾಲೆ ದಿನಗಳಲ್ಲಿ ಜಿಮ್ ಮಾಡಕಾಗ್ಲಿ ಯಾವುದೇ ಒಂದು ಯೋಗ ಈಗ ಮಾಡಕಾಗ್ಲಿ ಇದೇ ಚರ್ಚೆಗೆ ಬರ್ತಾ ಇದ್ದೆ ಹಾಗಾಗಿ ನಿರಂತರವಾಗಿ ನಾನು ಇಲ್ಲಿ ಬಂದು ಹೋಗ್ತಾ ಇರ್ತೀನಿ ಇದೇನು ಹೊಸದೇನಲ್ಲ ಪ್ರತಿ ಕ್ರಿಸ್ಮಸ್ ಗೆ ಈಸ್ಟರ್ ಗೆ ನಾವು ಇಲ್ಲಿ ಬಂದು ಹೋಗ್ತಾ ಇರ್ತೀವಿ ಸರ್ 2023 ಚುನಾವಣೆ ಘೋಷಣೆ ಆಗಿದೆ ನೀವು ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ರಿ ನೀವು ಕೈ ತಪ್ಪಿದೆ ಇವತ್ತು ಏನು ಹೇಳ್ತೀರಲ್ಲ ಇಲ್ಲ ಕೈ ತಪ್ಪಿರೋದ್ರ ಬಗ್ಗೆ ನಮಗೇನು ಚಿಂತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪಕ್ಷ ಒಬ್ಬರಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೋದು ಹಾಗಂತ ನಮಗೆ ಕೈ ತಪ್ಪಿದೆ ಅಂತ ಬೇಜಾರು ಮಾಡ್ಕೊಳ್ಳೋದಂತಾಗಲಿ ಬೇರೆ ಯಾವುದೇ ರೀತಿಯಾದ ಇದು ಇಲ್ಲ ಆಮೇಲೆ ಇವಾಗ ಬಂದಿರತಕ್ಕಂಥ ನಮ್ಮ ಅಭ್ಯರ್ಥಿ ಏನು ಪುಟ್ಟಣ್ಣ ಅವರು ಅಂತಿದ್ದಾರೆ ಅವರು 4 ಸತಿ ಶಿಕ್ಷಕರ ಕ್ಷೇತ್ರದಿಂದ MLC ಆಗಿದ್ದವರು ಮತ್ತು ತುಂಬ ಅನುಭವ ಇರತಕ್ಕಂಥ ಅವರು ನಾವು ನಮಗೆ ಒಳ್ಳೆ ಅಭ್ಯರ್ಥಿ ಬೇಕು ಅನ್ನೋದು ನಮ್ಮ ಆಕಾಂಕ್ಷೆನೂ ಆಗಿತ್ತು ನಮಗೂ ಕೊಡಿ ಅಂತ ನಾವು ಕೇಳಿದ್ವಿ ಪ್ರತಿಯೊಂದಕ್ಕೂ ಯೋಗಾನೂ ಇರಬೇಕು ವರ್ಕೂ ಇರಬೇಕು ಇವಾಗ ನಮ್ಮ ಜೊತೆನಲ್ಲಿ ಇದ್ದವರೆಲ್ಲ ನಾನು ನ್ಯಾಷನಲ್ ಲೆವೆಲಲ್ಲೆಲ್ಲ IOC ನಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ನನ್ನ ಜೊತೆಯಲ್ಲಿ ಇದ್ದವರೆಲ್ಲ 2-3 ಸತಿ MPಗಳು ಆಗಿದ್ದಾರೆ ನಮಗೂ ಮುಂದಕ್ಕೆ ಅವಕಾಶ ಸಿಗುತ್ತೆ ಮಾಡ್ಕೊಡ್ತೀನಿ ಅಂತೇಳಿ ನಮ್ಮ KPCC ಅಧ್ಯಕ್ಷರು ನಮ್ಮ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ಸತಿ ಅಧಿಕಾರಕ್ಕೆ ಬರಕ್ಕೆ ಸಂಪೂರ್ಣವಾಗಿ ಶ್ರಮಿಸ್ತೀವಿ ಅಂತ ನಾವು ಹೇಳ್ತೀವಿ BJP ಏನೇನು ಮಾಡಿದೆ ಕೋವಿಡ್ ಸಂದರ್ಭದಲ್ಲಿ ಜನಸಾಮಾನ್ಯನ ಕೈ ಹಿಡಿದಿಲ್ಲ ಮತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಎಸ್ಪೆಷಲಿ ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ ಒಳ್ಳೆ ವಿದ್ಯಾವಂತರು ಸುಸಂಸ್ಕೃತರು ಶಿಕ್ಷಕರ ಕ್ಷೇತ್ರ ಅಂತ ಹೇಳಿದ್ರೆ ಯಾರೂ ಸುಮ್ಮನೆ ವೋಟ್ ಹಾಕಲ್ಲ ಬೇರೆ ಚುನಾವಣೆಗಳ ಥರ ಎಲ್ಲ ಮಿಕ್ಸೆಡ್ ಇದೆ ಅಂತ ಇರಲ್ಲ ರಾಜಾಜಿನಗರಲ್ಲಿ 60% ಆ್ಯಂಡ್ ಎಬೋ ಎಲ್ಲ ಇಂಟೆಲೆಕ್ಚುಯಲ್ಸ್ ಇದ್ದಾರೆ ಇಲ್ಲಿರ್ತಕ್ಕಂಥ ಜನಗಳು ಬುದ್ಧಿವಂತರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸತಿ ಮತ ನೀಡಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಬರುತ್ತೆ ರಾಜಾಜಿನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸಿ